ವಿಧಾನಸಭೆಯಲ್ಲಿ ಪಾಕ್ ಘೋಷಣೆ ಇದೆಯಲ್ಲ, ಈ ಒಂದು ಗಲಾಟೆ ಗದ್ದಲ ಮುಂದುವರಿತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೆ ಕಮಲ ಕಲಿಗಳು ಮುಗಿಬಿದ್ದಿದ್ದಾರೆ. ನೀವು ಅಯೋಗ್ಯರು ಅಂತೇಳಿ ಕೈ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ಯಾರು ಅಯೋಗ್ಯರು ನೀವು ಅಂತೇಳಿ ಸುನೀಲ್ ಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪತ್ರಕರ್ತರು ಪ್ರಶ್ನೆ ಮಾಡಿದರೆ ಅವರನ್ನ ಗದರಿಸುವಂತ ಕೆಲಸ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ ವ್ಯಕ್ತಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತೇಳಿ, ವಿಧಾನಸೌಧದಿಂದ ಅವರನ್ನ ಹೇಗೆ ಗೇಟ್ನಿಂದ ಹೊರಗಡೆ ಬಿಟ್ರಿ, ಸುಮೋಟೋ ಕೇಸ್ನಲ್ಲಿ ಯಾಕೆ ಪ್ರಕರಣವನ್ನು ದಾಖಲು ಮಾಡಿಲ್ಲ ಅಂತೇಳಿ ಕಮಲ ನಾಯಕರು ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕ್ತಿದ್ದಾರೆ. ಪೊಲೀಸರು ಯಾಕೆ ಹಿಂದೆಟ್ಟನ್ನು ಹಾಕ್ತಿದ್ದಾರೆ ಅಂತೇಳಿ, ಇದರ ಹಿಂದೆ ಯಾರ ಕೈ ಇದೆ ಅನ್ನುವಂಥ ಪ್ರಶ್ನೆಗಳು, ಆ ರೀತಿಯ ಅನುಮಾನಗಳು ಈಗ ಸಹಜವಾಗಿ ಹುಟ್ಟುಕೊಳ್ತಾರೆ. ವಿಧಾನಸಭೆಯ ಮುಂಭಾಗದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಧೈರ್ಯವಾಗಿ ನೀವು ಕೂಗ್ತೀರಾ ಅಂತಂದ್ರೆ, ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಇವತ್ತು ವಿಧಾನಸಭೆಯಲ್ಲಿ ಪಾಕ್ ಘೋಷಣೆಯ ಗದ್ದಲ, ಗಲಾಟೆ, ಕೋಲಾಹಲ ನಿರಂತರವಾಗಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೆ ಕಮಲ ಕಲಿಗಳು ಮುಗಿಬೀಳ್ತಾ ಇದ್ದಾರೆ. ನೀವು ಅಯೋಗ್ಯರು ಅಂತೇಳಿ ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಇಲ್ಲಿ ಅವರು ಅಯೋಗ್ಯರು ಇವರು ಅಯೋಗ್ಯರು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಏನಿದೆ ಅದು ತನಿಖೆ ಆಗಬೇಕಾಗತ್ತೆ. ಪತ್ರಕರ್ತರು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಹೇಗಾದರೂ ಮಾಡಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಯಾಕಂದರೆ ಅನುಭವಸ್ಥರು ಹಿರಿಯರು, ಆದರೆ ನೀವು ಏ ಹೋಗಯ್ಯ ಅನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ, ಅದನ್ನು ಯಾರೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಅವ್ರಿಗೋದವನು ಮಾರ್ಕೆಟಿಗೆ ಹೋದವನು ವಾಪಸ್ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಒಂದು ಕಾಲದಲ್ಲಿ ಇರಲಿಲ್ಲ. ಆ ರೀತಿಯ ವಿದೇಶಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಪಾಕಿಸ್ತಾನದ 500 ರೂಪಾಯಿ ಕೂಲಿಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ನಮ್ಮ ಪೊಲೀಸರ ಆತಂಕದಲ್ಲಿ ಆಚರಣೆ ಮಾಡಿದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಎಷ್ಟು ದೀಪಾವಳಿಯನ್ನ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ರೆ ಹೇಳಿ ತಮ್ಮ ಜೀವನದಲ್ಲಿ ಹೇಳ್ರಿ. ಸ್ವಾಮಿ ಸುಮ್ಮನೆ ಭಾಷಣ ಇದು, ನೀವು ನಿಮಗೆ ಮನವಿಲ್ಲ ಎಷ್ಟು ನೀವ್ ಹೇಳಿ ದೀಪಾವಳಿ ನಿಮ್ಮ ಅಧ್ಯಕ್ಷರೇ, ನಾನು ಯಾಕಂದ್ರೆ
ನಾನು ನೀವ್ಯಾರೋ ಬಾಂಬ್ ಹಾಕಿದಿರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ. ಆಯ್ತು, ಈಗ ಅಂಬೇಡ್ಕರ್ ಕಂಡಂತ ಭಾರತ ನಮ್ಗೆ ಸಿಗ್ಬೇಕಾಗಿದೆ. 1946 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ದು ನಾ ಅಲ್ಲ. ಆಯ್ತು, ಈಗ ನೀವು ಸಬ್ಜೆಕ್ಟ್ ಬನ್ನಿ. ಅದನ್ನ ಅದ್ರ ಬಗ್ಗೆ ಹೇಳಲಾರ್ದೆ ಯಾವ್ಯಾವ ವಿಷಯವನ್ನ ಫಿನಿಶ್. ಅಧ್ಯಕ್ಷರೇ, ಯಾರೇ ಜಗತ್ತಿನ ಯಾವ ಶಕ್ತಿನು ನಂದಸ್ವಾಮಿ ಅನ್ನಗತ್ಯ ನಂದಸ್ವಾಮಿ ಅವರೇ ಸಾಧ್ಯ ಸ್ವಾಮಿ. ಅಧ್ಯಕ್ಷರೇ, ಆಯ್ತು ನಂದಸ್ವಾಮಿ ಅವರೇ. ಅಧ್ಯಕ್ಷರೇ, ನಿನ್ನೆ ಘಟನೆ ಎಲ್ಲ ಮಾಧ್ಯಮಗಳು ಬಿಟ್ರೆ ಕರೆಕ್ಟ್ ಇದೆ, ಅದೇ ರೀತಿ ಬರೀ ಕನ್ಫ್ಯೂಸ್ ಆಗೋದು ಬೇಡ. ಕರೆಕ್ಟ್ ಬರ್ಲಕ್ಕೆ ನೀವು ಕರೆಕ್ಟ್ ಆಗಿ ನಮ್ರೆ ನಾನೊಂದು ಪರ್ಮಿಷನ್ ಕೊಡ್ತೇನೆ ಈಗ. ನಾನು ಎಲ್ಲ ಒಂದು ಪರ್ಮಿಷನ್, ನೀವು ಪಾಕಿಸ್ತಾನದ ಪರವಾಗಿದ್ದೆ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ. ಧನ್ಯವಾದ ಅಧ್ಯಕ್ಷರೇ. ನಿಮ್ಮಂತವ್ರು ಎಲ್ಲ ಒಬ್ಬೊಬ್ಬರು ದೇಶ ಭಕ್ತರ ಯಾಕೆ ಎಲ್ಲಕ್ಕೆ ನಮ್ ಎಲ್ಲ ನನಗಿಂತ ಜಾಸ್ತಿ ದೇಶ ಭಕ್ತರಲ್ಲಿದ್ದಾರೆ. ಅಧ್ಯಕ್ಷರೇ, ಅಲ್ಲ ಅವ್ರು ಏನು ನೀವ್ ಯಾಕೆ ಎದ್ದು ಹೇಳ್ತೀರಿ? ಎಲ್ಲರೂ ಕೂಡ ದೇಶಭಕ್ತರನ್ನ ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಒಳ್ಳೆಯದನ್ನು ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು, ನಮ್ಮ ಧರ್ಮ. ಈಗ ನನಗೆ ದೊಣ್ಣೆ ಕೊಟ್ಟು ಬೆಟ್ಟ ನೆನೆಸ್ಬೇಡಿ ನೀವು ಐದರಲ್ಲಿ ನನ್ನ ಬಿಟ್ಟು ಬಿಟ್ಟು ನನ್ನಷ್ಟೇ. ನಿಮ್ ಬೇಗ ಮಾತಾಡಿ ಮುಗಿಸಿ ನಾವು ಈ ಒಂದು ಬಗ್ಗೆ ಮತ್ತೆ ಚರ್ಚೆ ಮಾಡುವ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಧ್ಯಕ್ಷರೇ, ನಮ್ಮ ನಮ್ಮ ಸದನದಲ್ಲಿ ಬಳಸಬಾರದು ಅನ್ನೋದು ಅಷ್ಟೇ ನನ್ನ ಅಕ್ಷೇಪಣೆ. ಅಧ್ಯಕ್ಷರೇ, ಬೈಯಲ್ಲಿ ಬರೋದಿಲ್ಲ. ಯಾವ ಶಬ್ದ ಅಧ್ಯಕ್ಷರೇ, ಯಾವ ಶಬ್ದಗಳನ್ನ ಬಳಸಬೇಕು, ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನ ಪಾಕಿಸ್ತಾನ ಬಗ್ಗೆ ಕಂಟಿನ್ಯೂ ಮಾಡಿ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವು ಏನು ಇವತ್ತು ಹೇಳಿದಿರಿ? ನಿಜವಾಗಿಯೂ ನೀವೊಬ್ರು ದೇಶಭಕ್ತರ. ಆಯ್ತು, ನಿಮ್ಮ ಮುಂದೆ ತಗೊಂಡೋಗಿ. ಹೆಂಗ್ ಬಂದ್ರೆ ಯಾರು ಏನೋ ನೋಡಿ ಅಧ್ಯಕ್ಷರೇ, ನಾವು APJ ಕಲಾಂ ಅವ್ರನ್ನ ಗೌರವಿಸ್ತೀವಿ. ಅವ್ರ ಈ ದೇಶದ ರಾಷ್ಟ್ರಪತಿ ಮಾಡಿದವರು ನಾವೇ ಭಾರತೀಯ ಜನತಾ ಪಾರ್ಟಿ ಅವರು ಅಧ್ಯಕ್ಷರೇ. ಇವತ್ತು ನಿಮ್ಮನ್ನ ಅಧ್ಯಕ್ಷರಾಗಿ ನಾವು ಗೌರವ ಇಲ್ಲಿ ಅವ್ರು ಇಲ್ಲೆಲ್ಲ ನಾವೆಲ್ಲ ಭಾರತೀಯರು, ಅವ್ರು ಬೇರೆ ಅಷ್ಟೇ ಸಬ್ಜೆಕ್ಟ್. ನಾವೆಲ್ಲರೂ ಕೂಡ ಭಾರತೀಯರು, ಭಾರತ ಒಂದು, ಭಾರತೀಯರು ಒಂದು. ಹೌದು, ಭಾರತ ಪಾಕಿಸ್ತಾನ ಪರವಾಗಿ ಪಾಯಿಂಟ್ ಬನ್ನಿ. ಈಗ ಅವ್ರ ಬಗ್ಗೆ ಮಾತಾಡಕ್ಕೆ ನಾವು ಇವತ್ತು ಸೇರಿ ಒಂದು ಬಿಸಾಡ್ಬೇಕು. ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು. ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು, ಅಭ್ಯರ್ಥಿಗೆ ಜಯಕಾರ ಹಾಕ್ಬೋದು, ಎಲ್ಲರೂ ಸರಿ. ಆದರೆ ಪಾಕಿಸ್ತಾನ ಎಲ್ಲಿದ್ದು ಬರ್ತಾರೆ? ಇದೇನು ಅವಶ್ಯಕತೆ ಇತ್ತು ಪಾಕಿಸ್ತಾನ? ಇದು ನಾವೇನು ಸೃಷ್ಟಿ ಮಾಡಲ್ಲ. ಇಡೀ ಏನು ನಮ್ಮ ಮಾಧ್ಯಮಗಳು, ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷ. ತಾವು ಬಾಲಬ್ರು ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಕತ್ತಿದ್ದೀವಿ. ಅವಾಗ ಸುದ್ದಿ ಬಂತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ. ಅಲ್ಲ, ನಾನು ಬಾಲಬ್ರು ಈಗ ಕರೆದಂತ ಹೇಳಿದ್ರೆ ಇಲ್ಲ, ನೀವೆಲ್ಲ ಕೂಡ ಯಾವ್ಯಾವ ಹೋಟೆಲಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು ಈಗ ನಿಮ್ಮ ಸ್ವಂತ ಮನೆ ಅದು, ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದೆ. ಇಲ್ಲ, ಒಳ್ಳೆ ಕೆಲಸ ಮಾಡಿರಿ ಅಧ್ಯಕ್ಷರೇ, ಅಲ್ಲಿ ಜೂಜಾಟ್ ಒಂದು ಅವಕಾಶ ಕೊಡ್ಬೇಡ್ರಿ. ಈ ಇಸ್ಪೆಟ್ ಕಂಪ್ನಿ ಮನೆ ಒಂದು ಯಾವ್ದೋ ಹೋಟೆಲ್ನಲ್ಲಿ 20 ಅದು ಮತ್ತೆ ಚರ್ಚೆ ಮಾಡಿದ್ರೆ ಬೇಡ. ಈಗ ಇದು ಇದು ಮೊದಲ ಮಹಡಿಯಲ್ಲಿ ಅಟ್ಟೆ ಘೋಷಣೆ ಆಗಲಿಲ್ಲ, ನೆಲಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು. ಹಾಗಾದ್ರೆ ಪೊಲೀಸರು ಏನು ಮಾಡಕ್ಕಿಟ್ಟಿದ್ರು ಅಲ್ಲಿ? ಒಟ್ಟೆ ಇಂಥ ಯಾವುದೋ ಒಂದು ಸಮುದ್ರದಂಗೆ ಜನ ಬಂತು. ಪಾಪ 3 ರಾಜ್ಯಸಭಾ ಸದಸ್ಯರಾದ್ರೆ ಅಷ್ಟು ಜನ ಬಂದಿರಲಿಲ್ಲ. ಒಂದೇ ಸಮುದಾಯದವರು ಒಳಗೆ ಬಂದು
ಈ ರೀತಿ ಘೋಷಣೆ ಕೊಡುವುದು ಇದರ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ನ ಮಾನಸಿಕತೆ ಏನು? ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾನೆ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷ. ಥ್ಯಾಂಕ್ ಯು. ಇವತ್ತು ಅಧ್ಯಕ್ಷರೇ ಮೊನ್ನೆ ನೀವೊಂದು ನಿರ್ಣಯ ಮಾಡಿದ್ರಿ ನಮ್ಮ ಕರ ನಮ್ಮ. ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನ ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಇಂತಹ ದೇಶದ್ರೋಹಿಗಳಿಗೆ ದೇಶದ ಬಗ್ಗೆ ಮಾತನಾಡುವಂತವರು ಬೇರೆ ದೇಶವನ್ನ ಜೈಕಾರ ಹಾಕೋತಂದ್ರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಂತದ್ದು ಯಾವುದೇ ಸಂದರ್ಭದಲ್ಲಿ ನಾನು ಮಾನ್ಯ ಎಲ್ಲ ಶಾಸಕರು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಇದು ಸಮರ್ಥನೆ ಮಾಡ್ಕೋದಲ್ಲ. ನೀವು ಹಿಂಗೆ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ಬಿಟ್ಟು ಬಿಡಿ, 2024 ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ ಆಗಿ ಪಾಕಿಸ್ತಾನದ ದೇಶದ ಒಂದು ಮುಖ್ಯ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ರೀತಿ ಮಾತಾಡಲು ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು ಆಲೋಚನೆ ಮಾಡಿ ರಾಜ್ಯವನ್ನು ಬೆಳೆಸಲಿಕ್ಕೆ ಹೋಗ್ಬೇಡಿ. ನರೇಂದ್ರ ಸ್ವಾಮಿ ಅಧ್ಯಕ್ಷರೇ ಅವರು ಕೇಳಿ ಸಿಂಧಿಗೆಯಲ್ಲಿ ಜೆಂಡಾ ಹಾರಿಸಿದ್ರು, ಪಾಕಿಸ್ತಾನ ಜೆಂಡಾ ಹಾರಿಸಿ ಹೇಳಿದ್ರು, ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು, ಎನ್ಕ್ವೈರಿ ಆಯ್ತು, ಪೊಲೀಸ್ ಸಿಕ್ಕಂದ್ರು. ಯಾರವರು ಗೊತ್ತಿರೋ ಮುಸಲ್ಮಾನ ನಮ್ಗೆ ಯಾರವ್ರು ಗೊತ್ತಿರೋದ್ರ ಮಾಡೋದ್ ನೀವು ತೋರಿಸೋದ ಮುಸಲ್ಮಾನ ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ ಮಾಡೋದ್ ನೀವು ನಾನು ಜೆಡಿಎಸ್ ನೀವು ಹೋರಾಟ ಮಾಡ್ಲಿಲ್ಲ, ನಾ ಹೋರಾಟ ಮಾಡಿನಿ ಸಿಂಧಿಗೆಲ್ಲ. ಸಿಕ್ಕೊಂಡವರು ನಿಮ್ಮವರು, ನೀವೇನು ಸುಡಗಾಡ ಮಾಡಲ್ಲ ಎಂಬಿ ಪಾಳ್ರ ಸಿಕ್ಕೊಂಡವ್ರು ನಿಮ್ಮ ಆಯ್ತು. ನಾನು ಸ್ವಾಮಿ ಅವರು ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ ಅವ್ರು ಮಾತಾಡಿದ ಕಂಡು ಏನು ಆಕ್ಷೇಪಣೆ ಇಲ್ಲ, ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಯ್ತು ತಾಯಿ, ಅಂತ ಪದಗಳನ್ನ ತೆಗೆದಾಕ್ಬೇಕು. ನಾನ್ ಮಾತಾಡಿದ್ದು ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತೆಗ್ಸಾಕಿ, ಅವ್ರು ಮಾತಾಡಿದ್ದು ತೆಗ್ಸಾಕಿ. ನಾನು ಪರ್ಪಸ್ಲಿ ಮಾತಾಡ್ಲಿಲ್ಲ, ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದಾನೆ. ಅವ್ರಿಗೆ ಅವ್ರಿಗೇನ್ ಪಾಕಿಸ್ತಾನದ ಪರವಾಗಿ ಒಂದ್ನಿಮಿಷ ಅವಕಾಶ ಕೊಡಿ, ಒಂದ್ ಸೆಕೆಂಡ್ ನೋಡಿ. ಭಗವಂತ ಸೃಷ್ಟಿ ಮಾಡಿದಾಗ 100 ಕ್ಕೆ 100 ಯಾರು ಕೂಡ ಪರ್ಫೆಕ್ಟ್ ಇಲ್ಲ, ಎಲ್ಲರಿಗೂ ಒಂದೊಂದು ನ್ಯೂನತೆ ಒಂದೊಂದು ಸಮಸ್ಯೆ ಇರ್ತದೆ, ಆಗ ಒಂದೊಂದು ನೀಡು ಒಂದು ಆಗ್ತದೆ. ಆದ್ರೆ ಯಾಕೆ 100 ಕ್ಕೆ 100 ದೇವರು ಪರ್ಫೆಕ್ಟ್ ಮಾಡಿಸಷ್ಟು ಆಗುದಿಲ್ಲ. ಅದನ್ನ ಏನ್ ವಿಚಾರ ಇದೆಯಾ? ಮತ್ತೆ ಎಲ್ಲ ಪ್ರಕಾರ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಬಂದು ಕೂತ್ಕೊಳ್ಳಿ, 100 ಕ್ಕೆ ನೀವು ಸರಿ ಮಾಡಿ ಅದನ್ನು. ನಾನು ಸ್ವಲ್ಪ ಮಾತಾಡಿ ಬಳಸಬಾರ್ದು ಅಂತ ಅಷ್ಟೇ ನಾನು ಹೇಳಿದೆ ಹೊರತು ಮಾತಾಡೋ ಸಂದರ್ಭದಲ್ಲಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಮಾತಾಡೋದು ತಕರಾರಿಲ್ಲ. ಬಾಬಾ ಸಾಹೇಬ್ ಎಸ್ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ವಿಧಾನಸಭೆಯಲ್ಲಿ ಈ ಒಂದು ಪಾಕ್ ಘೋಷಣೆಯ ಗದ್ದಲ ಗಲಾಟೆ ಯಾವ ರೀತಿ ಆಗಿದೆ ಅಂತೇಳಿ. ಏಕವಚನದಲ್ಲಿ ನಾಯಕರು ವಾಗ್ವಾದಕ್ಕೆ ಇಳಿತಾ ಇದ್ದಾರೆ. ಏನೇ ಇದ್ರೂ ಕೂಡ ಈ ರಾಜಕೀಯ ಅನ್ನೋದನ್ನು ಪಕ್ಕದಲ್ಲಿ ಇಟ್ಕೊಂಡು ಇಂಥ ಹೇಳಿಕೆಗಳು ಅಂದರೆ ದೇಶದ್ರೋಹದ ಹೇಳಿಕೆಗಳು ಬರ್ತಾವಲ್ಲ, ಅದಕ್ಕೆ ಏನು ಮಾಡಬೇಕು, ಅಂಥವರಿಗೆ ಯಾವ ರೀತಿಯಾಗಿ ಕಾನೂನು ಕ್ರಮ ಇರಬೇಕು, ಅಂಥವ್ರಿಗೆ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕು ಹೊರತು ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸಕ್ಕೆ ಯಾವುದೇ ಪಕ್ಷ ಮಾಡಬಾರ್ದು. ಕೆಲವೊಬ್ಬರು ಕಾಂಗ್ರೆಸ್ ನಾಯಕರು ಇದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ, ಇದು ಒಳ್ಳೆಯದಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ.
ತನಿಖೆ ಮಾಡ್ತೀವಿ, ತನಿಖೆ ಆಗಲಿ ಅಂತ ಹೇಳಬೇಕು. ನಿಮಗೆ ಡೌಟ್ ಇದೆಯಲ್ವಾ? ಅದು ಆಡಿಯೋ ಕ್ಲಾರಿಟಿ ಇಲ್ವಾ ಅಲ್ವಾ? ನಿಮಗೆ ಅದು ಗೊತ್ತಾಗ್ತಾ ಇಲ್ಲಲ್ವಾ? ಆಯಿತು, ಎಫ್ ಎಸ್ ಎಲ್ಗೆ ಹೋಗಿದೆ, ವರದಿ ಬರಲಿ, ಅಷ್ಟು ಹೇಳಿದರೆ ಮುಗಿದೋಯ್ತು. ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ನಾಯಕರ ವಾಗ್ಯುದ್ಧ ಯಾವ ರೀತಿ ಆಗಿದೆ, ಮಾತಿನ ಚಕಮಕಿ ಹೇಗಿದೆ ಅನ್ನೋದನ್ನು. ನಿಮಗೆ ಸಂಭ್ರಮ ಮಾಡೋದಕ್ಕೆ ಅವಕಾಶ ಇರುತ್ತೆ, ಹೇಗೆ ಬೇಕಾದರೂ ಸಂಭ್ರಮ ಮಾಡಿ, ಆದರೆ ಇಂಥ ಸ್ಟೇಟ್ಮೆಂಟ್ಗಳು ಬೇಡ ಅಂತ ಹೇಳೋದು ಅಷ್ಟೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.